ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ನಿನ್ನೆ ಇವತ್ತಿರುವಂತಹ ಒಂದು ಕೀ ಇವೆಂಟ್ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡಿದ್ದೆ. ಆ ವಿಡಿಯೋಗೆ ನಮ್ಮ ಹಲವು ವ್ಯೂವರ್ಸ್ ಒಂದು ಕಮೆಂಟ್ ಅನ್ನ ಮಾಡಿದ್ರು. ಅದೇನಂತಂದ್ರೆ, ಫೆಡ್ ರೇಟ್ ಕಟ್ ಮಾಡಿದಾಗ ಮಾರ್ಕೆಟ್ ಬೀಳುತ್ತಂತೆ ನಿಜಾನ, ತುಂಬಾ ಜನ ಹಂಗಂತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ನೀವು ಮಾಡಿದ್ರಿ. ಅದ್ರ ಬಗ್ಗೆ ಹಿಸ್ಟ್ರಿ ಏನ್ ಹೇಳುತ್ತೆ ಅದನ್ನ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಯಾಕಂದ್ರೆ ಹಿಂದೆ ರೇಟ್ ಕಟ್ ಮಾಡಿದಾಗ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅನ್ನೋದ್ರ ಬಗ್ಗೆ ಹಲವು ಆರ್ಟಿಕಲ್ಸ್ ಪಬ್ಲಿಷ್ ಆಗಿದ್ವೆ. ತುಂಬಾ ಜನ ಈಗಾಗಲೇ ನೋಡಿರ್ಬೋದು ಕೂಡ. ನಾನು ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ನ ಮೂಲಕ ಇದನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಹಾಗೆ ಆ ನ್ಯೂಸ್ ಗೆ ಹೋಗೋದಕ್ಕೆ ಮುಂಚೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅನ್ನ ಇಲ್ಲಿವರೆಗೂ ನೋಡಿಲ್ದೇ ಇರೋರು ನೋಡಬಹುದು, ಮೊದಲನೇ ವಿಡಿಯೋ ಬಂದಿದೆ. ಹಾಗೆ ಇದ್ರ ಮೂಲಕ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಬನ್ನಿ, ರೇಟ್ ಕಟ್ ನಂತರ ಮಾರ್ಕೆಟ್ ಈ ಹಿಂದೆ ಯಾವ ರೀತಿ ಎಲ್ಲ ಪರ್ಫಾರ್ಮ್ ಮಾಡಿದೆ ಅದನ್ನ ನೋಡೋಣ. ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ನ ಮೂಲಕ ನೋಡಬಹುದು, ಫೆಡ್ ಈಸ್ ಲೈಕ್ಲಿ ಟು ಕಟ್ ರೇಟ್ಸ್, ವಿಲ್ ದಿಸ್ ಲೀಡ್ ಟು ಎ ಕರೆಕ್ಷನ್ ಇನ್ ಇಂಡಿಯನ್ ಮಾರ್ಕೆಟ್ಸ್, ಅವರು ಕೂಡ ಕ್ವೆಶನ್ ಮಾರ್ಕ್ ಅನ್ನೇ ಹಾಕಿದ್ದಾರೆ. ಈ ಆರ್ಟಿಕಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಈ ಹಿಂದೆ ರೇಟ್ ಕಟ್ ಮಾಡಿದಾಗ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ನೆಕ್ಸ್ಟ್ 6 ಮಂತ್ಸ್ ಅಥವಾ 1 ಇಯರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಬಿಫೋರ್ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು ಅನ್ನೋದ್ರ ಬಗ್ಗೆ ಕವರ್ ಮಾಡಿದ್ದಾರೆ. ನಾವು ತುಂಬಾ ಡೀಟೇಲ್ ಆಗಿ ಹೋಗೋದ್ ಬೇಡ, ಕೆಲವೊಂದು ಹೈಲೈಟ್ಸ್ ಅನ್ನ ತಿಳ್ಕೊಳ್ಳೋ ಮೂಲಕ ಇದನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಹಾಗೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವೇನ್ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಮೀಟಿಂಗ್ ಇದೆ, ಬಹುಶಃ 11 ಗಂಟೆ ಮೇಲೆ ಮೀಟಿಂಗ್ ನ ಔಟ್ಕಮ್ ಬರುತ್ತೆ. ಈಗ ಇರುವಂತ ಎಕ್ಸ್ಪೆಕ್ಟೇಷನ್ ಅಂತಂದ್ರೆ ಇಲ್ಲಿ ನೋಡಬಹುದು, ದ ಓನ್ಲಿ ಡಿಬೇಟ್ ಈಸ್ ಆನ್ ದ ಕ್ವಾಂಟಮ್ 25 BPS ಆರ್ 50 BPS, ಅಂದ್ರೆ 0.25% ಕಟ್ ಆಗುತ್ತಾ ಅಥವಾ 0.5% ಕಟ್ ಆಗುತ್ತಾ ಅಥವಾ 25 basis points ಆ 50 basis points. ಇದು ಎಲ್ಲ ಕಡೆ ಇರುವಂತ ಎಕ್ಸ್ಪೆಕ್ಟೇಷನ್ ನೋಡಬಹುದು. ಎ ಶಾಲೋವರ್ ಕಟ್ ಮೇ ಸೀಮ್ ಆಸ್ ಟೂ ಲಿಟಲ್ ಟೂ ಲೇಟ್, ವೇರ್ ಆಸ್ ಎ ಲಾರ್ಜರ್ ಕಟ್ ಕುಡ್ ಬಿ ಕನ್ಸ್ಟ್ರೂಡ್ ಆಸ್ ದ ಎಕಾನಮಿ ವೀಕ್ನಿಂಗ್ ಮೋರ್ ದನ್ ಎಕ್ಸ್ಪೆಕ್ಟೆಡ್. ಇದು ಒಂಥರ ಅಡಕತ್ತರಿ ಅಂತ ಹೇಳ್ತಾರಲ್ಲ ಆ ತರ ಪರಿಸ್ಥಿತಿ ಫೆಡ್ ದು. ಯಾಕೆಂತಂದ್ರೆ 25 basis points ಕಟ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೇನೋ, ಮತ್ತೆ ಸಾಫ್ಟ್ ಲ್ಯಾಂಡಿಂಗ್ ಅನ್ಸುತ್ತೆ. ಇನ್ ಕೇಸ್ 50 basis points ಕಟ್ ಮಾಡಿದ್ರೆ ಅದು ಕೂಡ ಅಗೇನ್ ಇನ್ನೊಂದು ಇಂಪಾರ್ಟೆಂಟ್ ನೆಗೆಟಿವ್ ಇಂಡಿಕೇಶನ್ ಕೊಡುತ್ತೆ. ಏನಪ್ಪ ಅಂತಂದ್ರೆ ಎಕಾನಮಿ ವೀಕ್ನಿಂಗ್ ಮೋರ್ ದನ್ ಎಕ್ಸ್ಪೆಕ್ಟೆಡ್. ಫೆಡ್ ಏನಾದ್ರು 50 basis points ಕಟ್ ಮಾಡಿದ್ರೆ ಅದನ್ನ ಈ ರೀತಿ ಕೂಡ ಅರ್ಥ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಅಂದ್ರೆ ಎಕಾನಮಿ ಸ್ಲೋ ಡೌನ್ ಆಗಿದೆ, ಅದಕ್ಕೆ ಫೆಡ್ ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡ್ತಿದೆ. ಈ ರೀತಿ ನೆಗೆಟಿವ್ ಆಗಿ ತಗೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಇದು ಚಾನ್ಸಸ್ ಹೇಳ್ತಾ ಇರೋದು. ಹಾಗಾಗಿನೇ ಸಿಚುಯೇಷನ್ ಒಂಥರ ಅಡಕತ್ತರಿ ಅಂತ ಹೇಳ್ಬೋದು. ನೋಡ್ಬೋದು, ವಿತ್ ದ ಅನ್ಎಂಪ್ಲಾಯ್ಮೆಂಟ್ ನಂಬರ್ಸ್ ಇನ್ ದ US ಇಂಚಿಂಗ್ ಅಪ್ ಅಂಡ್ ಸಮ್ ಆರ್ಗ್ಯೂಯಿಂಗ್ ದಟ್ ದ ಫೆಡ್ ಈಸ್ ಆಲ್ರೆಡಿ ಬಿಹೈಂಡ್ ದ ಕರ್ವ್ ಎಕ್ಸ್ಪೆಕ್ಟೇಷನ್ ಆಫ್ ಎ 50 BPS ಕಟ್ ಆರ್ ಐ, ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಫೆಡ್ ಗೆ ಬೇರೆ ದಾರಿ ಇಲ್ಲ ಕಟ್ ಮಾಡೋದು ಬಿಟ್ಟು ಅನ್ನೋ ರೀತಿ ಪರಿಸ್ಥಿತಿ ಇದೆ ಅಂತ ಹಲವರು ಹೇಳ್ತಿದ್ದಾರೆ. ಜೊತೆಗೆ 10 ಇಯರ್ ಗವರ್ನಮೆಂಟ್ ಬಾಂಡ್ಸ್ ಏನಿದೆ ಅದು ಕೂಡ ನೋಡಬಹುದು, ಈಲ್ಡಿಂಗ್ ಅರೌಂಡ್ 3.6%. ಒನ್ ಕುಡ್ ಸೇ ದಟ್ ರೇಟ್ ಕಟ್ಸ್ ಆರ್ ಆಲ್ರೆಡಿ ಬೇಕ್ಡ್ ಇನ್ ಅಂಡ್ ದ ಫೋಕಸ್ ವಿಲ್ ಟರ್ನ್ ಆನ್ ಎ ಪಾಸಿಬಲ್ ಸ್ಲೋ ಡೌನ್ ಆರ್ ಎ US ರಿಸೆಷನ್. ಹಾಗೆ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಏನಂತಂದ್ರೆ, ಬಟ್ ದ ರಿಯಲ್ ಕ್ವೆಶನ್ ಈಸ್ ಹೌ ಆರ್ ಮಾರ್ಕೆಟ್ಸ್ ಲುಕಿಂಗ್ ಅಟ್ ದ ರೇಟ್ ಕಟ್ಸ್, ಚಾನ್ಸಸ್ ಆರ್ ದೇ ವಿಲ್ ಬಿ ಡಿಸಪಾಯಿಂಟೆಡ್. ಸೊ ಯಾಕೆ ಡಿಸಪಾಯಿಂಟ್ಮೆಂಟ್ ಕಂಡು ಬರ್ಬೋದು ಅಂತಂದ್ರೆ, ದೇ ಹ್ಯಾವ್ ಆಲ್ರೆಡಿ ಫ್ಯಾಕ್ಟರ್ಡ್ ಇನ್ ದ ರೇಟ್ ಕಟ್ಸ್. ಸೊ ಯಾವಾಗ US ಫೆಡ್ ಚೇರ್ಮನ್ ಜೆರೋಮ್ ಪವೆಲ್ ಅವರು ಜಾಕ್ಸನ್ ವೋಲ್ ಸಿಂಪೋಸಿಯಂ ಅಲ್ಲಿ ರೇಟ್ ಕಟ್ ಬಗ್ಗೆ ಮಾತಾಡಿದ್ರು, ಅದಾದ ನಂತರ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ನಾವು ಒಂದ್ಸಲ ಅದರ ಕಡೆ ಗಮನ ಹರಿಸೋದಾದ್ರೆ, ಎಸ್ಪೆಷಲಿ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೀವಿಲ್ಲಿ ನೋಡಬಹುದು, 1.74% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಾವು ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 7% ಅಪ್ ಆಗಿದೆ. ಅದು ಇಂಡೆಕ್ಸ್ ಲೆವೆಲ್ ಅಲ್ಲಿ 7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ ಕೇಸ್ ಅದೊಂದು ಇಂಡಿವಿಜುವಲ್ ಸ್ಟಾಕ್ ಅಂದ್ರೆ ಅದು ಬೇರೆ ವಿಚಾರ, ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ. ಈ ಕಾರಣದಿಂದ ಸೊ ಆಲ್ರೆಡಿ ಫ್ಯಾಕ್ಟರ್ ಆಗ್ಬಿಟ್ಟಿದೆ. ಸೊ ಆ ಕಾರಣದಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕೂಡ ಕಂಡು ಬರಬಹುದು ಅನ್ನೋ ಅಂತ ಒಪಿನಿಯನ್ಸ್ ಕೂಡ ಇದೆ. ಇವೆಲ್ಲನೂ ಕೂಡ ಒಪಿನಿಯನ್ಸ್, ರಿಯಾಕ್ಷನ್ ನಮ್ಗೆ ಇವತ್ತು ನೈಟ್ ಗೊತ್ತಾಗುತ್ತೆ. ಹಾಗೆ S&P 500 ನೋಡಿದ್ರೆ ಲಾಸ್ಟ್ 1 ಮಂತ್ ಇಂದ ಕೂಡ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಅನಲಿಸ್ಟ್ ಹೇಳ್ತಿರೋ ಪ್ರಕಾರ ನೀವಿಲ್ಲಿ ನೋಡಬಹುದು, ವಾಟ್ ಅನಲಿಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಈಸ್ ದಟ್ ವೈಲ್ ಈಕ್ವಿಟಿ ಮಾರ್ಕೆಟ್ಸ್ ಮೇ ನಾಟ್ ಗೆಟ್ ಎ ಬೂಸ್ಟ್ ಫ್ರಮ್ ಆಕ್ಚುಯಲ್ ರೇಟ್ ಕಟ್ಸ್, ಈಕ್ವಿಟಿ ಮಾರ್ಕೆಟ್ಸ್ ಅಂತ ಬೂಸ್ಟ್ ಇರೋದಿಲ್ಲ, ಇರುವಂತಹ ಚಾನ್ಸಸ್ ಕಡಿಮೆ ಅಂತ ಹಲವು ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಜೊತೆಗೆ ಚಾನ್ಸಸ್ ಆರ್ ದಟ್ ಗೋಲ್ಡ್ ವಿಲ್ ಗೆಟ್ ಎ ರೀಬೂಟ್. ಸೊ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಿದ್ದಾರೆ. ಗೋಲ್ಡ್ ಯೂಶುವಲಿ ಏನಾಗುತ್ತೆ, ರಿಸೆಷನ್ ಅಂತ ಸಮಯದಲ್ಲಿ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಬಾಂಡ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇವರು ಗೋಲ್ಡ್ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ಗೋಲ್ಡ್ ಕೂಡ ನೋಡಬಹುದು ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಸೋಮವಾರ. ಹಾಗೆ ನೋಡಬಹುದು, ಅಕಾರ್ಡಿಂಗ್ ಟು ರ್ಯೂಚರ್ಸ್ ಪೋಲ್ ಪ್ರಕಾರ 33% 25 basis points ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ರೇಟ್ ಕಟ್ ಅನ್ನ. ಹಾಗೆ 67% 50 basis points ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ 50 basis points ಆಗ್ಬಹುದು ಅನ್ನೋ ರೀತಿಯ ಎಕ್ಸ್ಪೆಕ್ಟೇಷನ್ ಈಗ ಜಾಸ್ತಿ ಆಗಿದೆ.
ಮೊನ್ನೆ ತನಕ 50-50 ಇತ್ತು ಎರಡು ಕೂಡ. 50% 25 basis points ಆಗ್ಬೋದು ಅಂದ್ರೆ ಇನ್ 50% 50 basis points ಆಗ್ಬೋದು ಅನ್ನೋ ರೀತಿ ಒಪಿನಿಯನ್ ಗಳಿತ್ತು. ಬಟ್ ಈಗ ಅದು ಚೇಂಜ್ ಆಗಿದೆ, 67-33 ಬಂದಿದೆ ನೋಡ್ಬೋದು. ನಂತರ ಇಂಡಿಯನ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ನೋಡ್ಬೋದು. ಇಂಡಿಯನ್ ಮಾರ್ಕೆಟ್ಸ್ ಆರ್ ಗೆಟಿಂಗ್ ಜಿಟ್ರಿ, ಬಟ್ ಇಟ್ ಈಸ್ ಓನ್ಲಿ ಎ ಶಾರ್ಟ್ ಟರ್ಮ್ ಫೆನೋಮಿನನ್. ಇದು ತುಂಬಾ ಇಂಪಾರ್ಟೆಂಟ್. ನಾನು ಅವಾಗಲೇ ಹೇಳಿದೆ, ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವೇನ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅಂತ. ಇಲ್ಲೇ ನೋಡ್ಬೋದು, ಇದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗಿರುತ್ತೆ, ಲಾಂಗ್ ರನ್ ಅಲ್ಲಿ ಅಲ್ಲ. ಇನ್ ಕೇಸ್ ರೇಟ್ ಕಟ್ ನ ನಂತರ ಗ್ಲೋಬಲ್ ಮಾರ್ಕೆಟ್ಸ್ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಆದ್ರೆ ಅದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಆಗಿರುತ್ತೆ, ನಾಟ್ ಲಾಂಗ್ ಟರ್ಮ್. ಹಾಗೆ ನಿಫ್ಟಿ 50 ಇಂಡೆಕ್ಸ್ ಮೈಟ್ ಸಿ ಎ ಮೈನರ್ ಫಾಲ್ ಆಫ್ಟರ್ ದ ರೇಟ್ ಕಟ್, ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಅಗೇನ್ ಬಿಕಾಸ್ ದ ರೇಟ್ ಕಟ್ ಹ್ಯಾಸ್ ಆಲ್ರೆಡಿ ಬೀನ್ ಫ್ಯಾಕ್ಟರ್ಡ್. ಎಸ್, ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀವಿ, ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐ ಅನ್ನ ಮತ್ತೊಮ್ಮೆ ಅಚೀವ್ ಮಾಡಿದೆ, ಹೊಸ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡಿದೆ. ಸೊ ಈ ರೀತಿಯ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಆಕ್ಚುಯಲ್ ರೇಟ್ ಕಟ್ ಆದಾಗ ಒಳ್ಳೆ ರಿಯಾಕ್ಷನ್ ಬರದೇ ಇರಬಹುದು. ನಾನು ಲಾಸ್ಟ್ ವೀಕ್ ಅಲ್ಲೇ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ ಇದ್ರ ಬಗ್ಗೆ, ಯಾವಾಗ ರೇಟ್ ಕಟ್ ಪಾಸಿಬಿಲಿಟೀಸ್ ಜಾಸ್ತಿ ಆಗುತ್ತೋ ಆಗ್ಲೇ ಮಾರ್ಕೆಟ್ ಫ್ಯಾಕ್ಟರ್ ಆಗ್ಬಿಡುತ್ತೆ, ಮೇಲೆ ಹೋಗ್ಬಿಡುತ್ತೆ ಎಕ್ಸ್ಪೆಕ್ಟೇಷನ್ ಮೇಲೆ. ಆಕ್ಚುಯಲ್ ನ್ಯೂಸ್ ಬಂದಾಗ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇರಬಹುದು, ಅಥವಾ ಡೌನ್ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಕೂಡ ಹೇಳಿದ್ದೆ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ನೆನಪಿರುತ್ತೆ. ಇನ್ ಕೇಸ್ ನಾವು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ, ಲಾಸ್ಟ್ ಒನ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು, 3% ಅಪ್ ಆಗಿದೆ ಒನ್ ಮಂತ್ ಅಲ್ಲಿ. 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 15% ಅಪ್ ಆಗಿದೆ. ಅಮೆರಿಕನ್ ಮಾರ್ಕೆಟ್ ನಾವು 7% ನೋಡಿದ್ವಿ, ನಮ್ಮ ಮಾರ್ಕೆಟ್ 15% ಅಪ್ ಆಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಕರೆಕ್ಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಆಲ್ ಟೈಮ್ ಐ ಅಲ್ಲಿ ಮಾರ್ಕೆಟ್ ಇದ್ದಾಗ ಯಾವುದೋ ಒಂದು ಕಾರಣವನ್ನ ಹುಡುಕ್ತಿರ್ತಾರೆ ಶಾರ್ಟ್ ಟರ್ಮರ್ಸ್. ಯಾವ್ದಾದ್ರು ಒಂದು ಕಾರಣ ಸಿಕ್ತಾ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ತಾರೆ. ಅದೇ ಆಗೋದು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ನೀವು, ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಂತು ಅಂತ. ಇಲ್ಲಿ ಎರಡು ಕಾರಣಗಳಿದಾವೆ, ಹಿಜ್ಬುಲ್ಲಾ ಮೇಲೆ ಅಟ್ಯಾಕ್ ಆಗಿರಬಹುದು, ಮಿಡ್ಲ್ ಈಸ್ಟ್ ಅಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಆಗಿರೋದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಜೊತೆಗೆ ರೇಟ್ ಕಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡೋ ಸಲುವಾಗಿ ಶಾರ್ಟ್ ಟರ್ಮ್ ಪೊಸಿಷನ್ಸ್ ಕೂಡ ಸ್ಕ್ವೇರ್ ಆಫ್ ಅನ್ನ ಮಾಡಿರುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವ ರೀತಿ ಡಿಸಿಷನ್ ಬರುತ್ತೋ ಗೊತ್ತಿಲ್ಲ, ಸುಮ್ನೆ ಯಾಕೆ ರಿಸ್ಕ್ ಅಂತ ಕ್ಯಾರಿ ಫಾರ್ವರ್ಡ್ ಮಾಡಿರುವಂತ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಹಾಗೆ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿರುತ್ತೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ ಕೇಸ್ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಅದು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಆಗಿರುತ್ತೆ, ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಖಂಡಿತ ಆರಾಮಾಗಿ ಕಂಟಿನ್ಯೂ ಮಾಡಿ. ಟ್ರೇಡರ್ಸ್ ತಲೆ ಕೆಡಿಸ್ಕೊಳ್ಬೇಕು, ಶಾರ್ಟ್ ಟರ್ಮ್ ಅವ್ರ ತಲೆ ಕೆಡಿಸ್ಕೊಳ್ಬೇಕು, ಲಾಂಗ್ ಟರ್ಮರ್ಸ್ ಅಲ್ಲ. ಲಾಂಗ್ ಟರ್ಮರ್ಸ್ ಸ್ವಲ್ಪ ಕರೆಕ್ಷನ್ ಆದ್ರೂ ಜಸ್ಟ್ ಹೋಲ್ಡ್ ಮಾಡಿದ್ರೆ ಕಮ್ ಬ್ಯಾಕ್ ಮಾಡ್ತವೆ ಕಂಪನೀಸು. ಕಂಪನೀಸ್ ಬಿಸ್ನೆಸ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನಂತರ ಮಾರ್ಕೆಟ್ ಈ ಹಿಂದಿನ ರೇಟ್ ಕಟ್ ಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು, S&P 500 ಇಂಡೆಕ್ಸ್, ಇದು ಅಮೆರಿಕನ್ ಮಾರ್ಕೆಟ್ ಚಾರ್ಟ್ ಇದೆ. ಸೊ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು, ಇದು ತುಂಬಾ ಹಳೆ ಹಿಸ್ಟ್ರಿ, 1960s ಹಿಸ್ಟ್ರಿ ಇದೆ. ನಂತರ ನಾವು ಇತ್ತೀಚಿನ ಡೇಟಾ ನೋಡೋಣ, ಎಸ್ಪೆಷಲಿ 2007-08 ನೀವಿಲ್ಲಿ ನೋಡಬಹುದು. 7-8 ರೇಟ್ ಕಟ್ ಆದ ನಂತರ 58% ಡೌನ್ ಆಗಿದೆ. ಅದಕ್ಕೆ ಸ್ಪೆಷಲ್ ಕಾರಣ ಇತ್ತು, ನೀವು ಅದನ್ನ ಡೈರೆಕ್ಟ್ ಆಗಿ ನಾವು ರಿಸೆಷನ್ ಗೆ ಕಂಪೇರ್ ಮಾಡಕ್ ಆಗುದಿಲ್ಲ. ರಿಸೆಷನ್ ಬಂತು, ಬಟ್ ಲೇಮನ್ ಬ್ರದರ್ಸ್ ಕ್ರಾಶ್ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು, ಹಾಗಾಗಿ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕೂಡ ಬಂದಿತ್ತು. ಬಟ್ 2020 ಕೂಡ ಮತ್ತೆ ರೇಟ್ ಕಟ್ ಮಾಡಿತ್ತು, ಆಗ ಕೂಡ ಮಾರ್ಕೆಟ್ ಕರೆಕ್ಷನ್ ಆಗಿತ್ತು. ಅದಕ್ಕೆ ಕೂಡ ಕಾರಣ ನಿಮ್ಗೆ ಗೊತ್ತಿದೆ, ಕೋವಿಡ್ ಕಾರಣಕ್ಕೆ ಆಗ ಮಾರ್ಕೆಟ್ ಬಿದ್ದಿತ್ತು. ನಂತರ ನೀವಿಲ್ಲಿ ನೋಡಬಹುದು 1998 ಅನ್ಸುತ್ತೆ, ಇದು 51% ಡೌನ್ ಆಗಿದೆ ಆ ಸಮಯದಲ್ಲಿ. ಅಂದ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಫೆಡ್ ಪಿವೋಟ್ ಯಾವಾಗೆಲ್ಲ ಇದೆಯೋ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಂದ್ರೆ ರೇಟ್ ಕಟ್ ಮಾಡಿದಾಗೆಲ್ಲ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು, ದಿಸ್ ಹಿಸ್ಟಾರಿಕಲ್ ಚಾರ್ಟ್ ಫ್ರಮ್ ಎಲಿಯಟ್ ವೇವ್ ಇಂಟರ್ನ್ಯಾಷನಲ್ ಶೋಸ್ ದಟ್ ಸಿನ್ಸ್ ದ 1970s ದ ಫೆಡ್ ಪಿವೋಟ್ಸ್ ಆರ್ ಅಕಂಪನಿಡ್ ಬೈ ಶಾರ್ಪ್ ಫಾಲ್ಸ್ ಇನ್ ದ S&P 500 ಇನ್ ದ ಎನ್ಸ್ಯೂಯಿಂಗ್ ಮಂತ್ಸ್. ಸೊ ಅದೇ ಪಾಯಿಂಟ್ಸ್ ಇದೆ, ಬೇಕಿದ್ರೆ ಒಂದ್ಸಲ ಓದ್ಕೊಳ್ಬಹುದು. ನಂತರ ಇಸ್ ದ US ಇನ್ ಎ ರಿಸೆಷನ್, ಹಾಗಾದ್ರೆ ಅಮೆರಿಕ ರಿಸೆಷನ್ ಅಲ್ಲಿ ಇದೆಯಾ, ಇದ್ರ ಬಗ್ಗೆ ನಾವು ನೋಡಿದ್ರೆ ದ ಮಾರ್ಕೆಟ್ಸ್ ಹ್ಯಾವ್ ಬಿನ್ ಹೋಲ್ಡಿಂಗ್ ಅಪ್ ಅಂಡ್ ದ ನರೇಟಿವ್ ಆಫ್ ಸಾಫ್ಟ್ ಲ್ಯಾಂಡಿಂಗ್. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ, ಇವನ್ ಫೆಡ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಷ್ಟೇ, ಸಾಫ್ಟ್ ಲ್ಯಾಂಡಿಂಗ್ ಅಂದ್ರೆ ಐ ಅಲ್ಲಿರುವಂತ ರೇಟ್ಸ್ ಅನ್ನ ಯಾವುದೇ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗದೆ ಇರೋ ತರ ಕಡಿಮೆ ಮಾಡೋದು, ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗದೆ ಇರೋ ತರ, ಅದನ್ನ ಸಾಫ್ಟ್ ಲ್ಯಾಂಡಿಂಗ್ ಅಂತ. ಎಕಾನಮಿಗೂ ಕೂಡ ಇಂಪ್ಯಾಕ್ಟ್ ಆಗಬಾರ್ದು, ಮಾರ್ಕೆಟ್ ಗೂ ಕೂಡ ಇಂಪ್ಯಾಕ್ಟ್ ಆಗಬಾರ್ದು, ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ ಇರೋದು. ಸೊ ಆದ್ರೆ ಹಲವರ ಅಭಿಪ್ರಾಯ ಏನು ಅಂತಂದ್ರೆ ಈಗಾಗಲೇ US ರಿಸೆಷನ್ ಇದೆ ಅನ್ನೋದು, ಅದಕ್ಕೆ ಕಾರಣಗಳನ್ನು ಕೂಡ ಕೊಡ್ತಾರೆ. ನೀವಿಲ್ಲಿ ನೋಡಬಹುದು ಅನ್ಎಂಪ್ಲಾಯ್ಮೆಂಟ್ ರೇಟ್ 1992 ಇಲ್ಲಿ ಎರಡು ಕರ್ವ್ಸ್ ಏನಿದೆ, ಇದು ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಬ್ಲೂ ಕರ್ವ್, ಗ್ರೇ ಕರ್ವ್ ಬಂದು 38 month ಮೂವಿಂಗ್ ಅವರೇಜ್, ಅದು ಅನ್ಎಂಪ್ಲಾಯ್ಮೆಂಟ್ ಮೂವಿಂಗ್ ಅವರೇಜ್. ಯಾವಾಗೆಲ್ಲ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈ ಮೂವಿಂಗ್ ಅವರೇಜ್ ಅನ್ನ ಕ್ರಾಸ್ ಮಾಡಿ ಮೇಲೆ ಹೋಗಿದ್ಯೋ ಆ ನಂತರ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದಿದೆ. ಸೊ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. 2020 ಕೋವಿಡ್ ಕಾರಣಕ್ಕೆ ಇದಾಗಿತ್ತು, ಬಟ್ ಈಗ ನೋಡಬಹುದು 36 month ಮೂವಿಂಗ್ ಅವರೇಜ್ ಏನಿದೆ ಅದನ್ನ ಕ್ರಾಸ್ ಮಾಡಿ ಮೇಲೆ ಹೋಗಿದೆ ಅನ್ಎಂಪ್ಲಾಯ್ಮೆಂಟ್ ರೇಟ್.
3.78 ಅಲ್ಲಿ ಇದೆ ಮೂವಿಂಗ್ ಅವರೇಜ್, ಬಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ 4.2 ನಲ್ಲಿ ಇದೆ. ಸೊ ಇದು ಕೂಡ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಮಾರ್ಕೆಟ್ಗೆ, ಅದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜೊತೆಗೆ ಹಲವರು ಹೇಳ್ತಿರೋದು ಏನಂದ್ರೆ ಅಮೆರಿಕ ಈಗಾಗಲೇ ರಿಸೆಷನ್ ಅಲ್ಲಿ ಇದೆ, ಆದ್ರೆ ಅದರ ಇಂಪ್ಯಾಕ್ಟ್ ನಮಗೆ ಈಗ ಕಾಣ್ತಾ ಇಲ್ಲ ಇಮಿಡಿಯೇಟ್ಲಿ, ಬಹುಶಃ ನೆಕ್ಸ್ಟ್ 2-3 ಮಂತ್ಸ್ ಅಲ್ಲಿ ಅದರ ಇಂಪ್ಯಾಕ್ಟ್ ಕಂಡು ಬರಬಹುದು ಅನ್ನೋ ರೀತಿಯ ಒಪಿನಿಯನ್ಸ್ ಕೂಡ ಇದೆ ಹಲವು ಅನಲಿಸ್ಟ್ ಗಳದು. ಅದು ನಿಜ ಕೂಡ ಇರಬಹುದು, ಯಾಕಂದ್ರೆ ಸಮಸ್ಯೆ ಆದಾಗ ಇಮಿಡಿಯೇಟ್ಲಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಯಾವಾಗ ಅದು ದೊಡ್ಡ ಸಮಸ್ಯೆ ಆಗುತ್ತೋ ಅಂತ ಸಮಯದಲ್ಲಿ ನಮಗೆ ಕಣ್ಣಿಗೆ ಕಾಣಬಹುದು. ಬಟ್ ಫೆಡ್ ರೇಟ್ ಕಟ್ ಮಾಡೋದ್ರಿಂದ ಬಹುಶಃ ಅದು ಮುಂದಿನ ದಿನಗಳಲ್ಲಿ ಕಾಣದೆ ಕೂಡ ಇರಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಅನ್ನು ನೀವು ಇಲ್ಲಿ ನೋಡಬಹುದು. ಇಫ್ ಐ ಟೇಕ್ ಎ 2-5 ಇಯರ್ ದ ಲಾಂಗರ್ ಟರ್ಮ್ ಪರ್ಸ್ಪೆಕ್ಟಿವ್ ಬುಲ್ಲಿಶ್ ಟ್ರೆಂಡ್ ರಿಮೈನ್ಸ್ ಇಂಟ್ಯಾಕ್ಟ್. ಇದು ತುಂಬಾ ಇಂಪಾರ್ಟೆಂಟ್ ಗೆಳೆಯರೇ. ಸೊ ಈಗಲೂ ಕೂಡ ನೀವು 2-5 ಇಯರ್ಸ್ ಈ ರೀತಿ ಲಾಂಗ್ ಟರ್ಮ್ ಡ್ಯೂರೇಷನ್ ನೋಡಿದ್ರೆ ಈಗಲೂ ಕೂಡ ಬುಲ್ಲಿಶ್ ಟ್ರೆಂಡ್ ಇದೆ ಮಾರ್ಕೆಟ್ ಅಲ್ಲಿ, ಅದೇ ರೀತಿ ಟ್ರೆಂಡ್ ಇರುವಂತಹ ಚಾನ್ಸಸ್ ಕೂಡ ಇದೆ. ಜೊತೆಗೆ ದಿಸ್ ಇಸ್ ಎ ಕರೆಕ್ಷನ್ ವಿಚ್ ವಿ ಶುಡ್ ಲುಕ್ ಅಟ್ ಇನ್ 1 ಮಂತ್ ಬೇಸಿಸ್, ನಥಿಂಗ್ ಮೋರ್ ದನ್ ದಟ್. ಸೊ ಬಹುಶಃ 1 ತಿಂಗಳು ಇರಬಹುದು ಅಥವಾ ಸ್ವಲ್ಪ ಎಕ್ಸ್ಟೆಂಡ್ ಆದ್ರೆ ಇನ್ನೊಂದು ವಾರನೋ ತಿಂಗಳೋ ಇರಬಹುದು, ಅದಕ್ಕಿಂತ ದೊಡ್ಡ ಮಟ್ಟದ ಟೈಮ್ ಪೀರಿಯಡ್ ಕಡಿಮೆ ಅಂತ ಕೂಡ ಹಲವು ಅನಲಿಸ್ಟ್ ಹೇಳ್ತಿದ್ದಾರೆ. ಅದನ್ನ ನೀವಿಲ್ಲೇ ನೋಡಬಹುದು. ಸೊ ಲಾಂಗ್ ಟರ್ಮ್ ಕರೆಕ್ಷನ್ ಬಗ್ಗೆ ಕೂಡ ಹೇಳ್ತಾರೆ ನೋಡಬಹುದು, ದಟ್ ಕುಡ್ ಬಿ ಎ ಕಾಲ್ ಓನ್ಲಿ ಇಫ್ ದೇರ್ ಇಸ್ ಎ ರಿಸೆಷನ್. ಇನ್ನು ರಿಸೆಷನ್ ಇಲ್ಲ ಅಫಿಷಿಯಲಿ, ಯಾಕೆಂದ್ರೆ ರಿಸೆಷನ್ ಅಂತಂದ್ರೆ ಕಂಟಿನ್ಯೂಸ್ 2 ಕ್ವಾರ್ಟರ್ ಅಲ್ಲಿ ನೆಗೆಟಿವ್ ಗ್ರೋತ್ ಇದ್ರೆ ಆಗ ಅಫಿಷಿಯಲಿ ಅದನ್ನ ರಿಸೆಷನ್ ಅಂತಾರೆ. ಬಟ್ ಆ ರೀತಿಯ ಸನ್ನಿವೇಶ ಇಲ್ಲ. ಮೊನ್ನೆ ತಾನೇ ಅಮೆರಿಕದ GDP ಡೇಟಾ ನೋಡಿದ್ವಿ, ಪಾಸಿಟಿವ್ ಇತ್ತು. ಒನ್ಸ್ ಏನಾದ್ರೂ ನೆಗೆಟಿವ್ ಆದ್ರೆ ಆಗ ರಿಸೆಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ, ಆಸ್ ಆಫ್ ನೋ ಅಂತ ಕಂಡೀಷನ್ ಇಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇರೋದು, ಇನ್ ಕೇಸ್ ಕರೆಕ್ಷನ್ ಕಂಡು ಬಂದ್ರು ಕೂಡ ಅದು ಶಾರ್ಟ್ ಟರ್ಮ್ ಕರೆಕ್ಷನ್ ಆಗಿರುತ್ತೆ, ಲಾಂಗ್ ಟರ್ಮ್ ಅಲ್ಲ. ಸೊ ಲಾಂಗ್ ಟರ್ಮ್ ಅಲ್ಲಿ ಈಗಲೂ ಕೂಡ ಮಾರ್ಕೆಟ್ಸ್ ಬುಲಿಶ್ ಆಗಿ ಇದಾವೆ. ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂತೂ ಕೂಡ ಇನ್ನೂ ಹೆಚ್ಚಿನದಾಗಿ ಬುಲಿಶ್ ಇದೆ. ನೀವು ಮಾಡಬೇಕಾಗಿರೋದು ಎರಡೇ, ಒಂದು ಒಳ್ಳೆ ಸ್ಟಾಕ್ ಗಳನ್ನೇ ಸೆಲೆಕ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡೋಕೆ, ಎರಡನೇದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು. ಸೊ ಇಷ್ಟನ್ನ ಮಾಡಿದ್ರೆ ಖಂಡಿತ ಈ ಎಲ್ಲ ಶಾರ್ಟ್ ಟರ್ಮ್ ನೆಗೆಟಿವ್ ನ್ಯೂಸ್ ಗಳು ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗ್ತವೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಹಾಗಾಗಿ ಕರೆಕ್ಷನ್ ಬರ್ಲಿ ಬರದೇ ಇರ್ಲಿ, ನಾವು ಮಾಡಬೇಕಾಗಿರೋದು ಒಳ್ಳೆ ಸ್ಟಾಕ್ ಗಳ ಕಡೆ ಗಮನ ಕೊಡಬೇಕು, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಬೇಕು. ಸೊ ಇಷ್ಟನ್ನ ನಾವು ಮಾಡಿದ್ರೆ ಖಂಡಿತ ಹೆಚ್ಚಿನದಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಯಾರು ಏನೇ ಹೇಳಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಖಂಡಿತ ನಮ್ಮ ಮಾರ್ಕೆಟ್ ಅಲ್ಲಿ ನಮಗೆ ಸಾಕಷ್ಟು ಅಪರ್ಚುನಿಟೀಸ್ ಇದೆ ಈಗಲೂ ಕೂಡ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಸೊ ನೋಡೋಣ ಏನ್ ಬರುತ್ತೆ ಔಟ್ಕಮ್ ಇವತ್ತು ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಆಸ್ ಯೂಶುವಲ್ ಕವರ್ ಮಾಡ್ತೀನಿ. ಆಗ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಾವ ರೀತಿ ರಿಯಾಕ್ಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಹಾಗೂ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಸೊ ಮಾರ್ಕೆಟ್ ಬೀಳಿ ಹೇಳಿ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ ಗಳ ಕಡೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳ ಕಡೆ ಕಾನ್ಸಂಟ್ರೇಟ್ ಮಾಡಿ, ಜಸ್ಟ್ ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರಿ. ಸೊ ಅಷ್ಟನ್ನ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಈ ಎಲ್ಲ ಶಾರ್ಟ್ ಟರ್ಮ್ ನೆಗೆಟಿವ್ ನ್ಯೂಸ್ ಗಳು ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಸರಿಗಳೇ, ನಿಮ್ಗೆ ಇದ್ದಂತ ಡೌಟ್ಸ್ ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಖಂಡಿತ ರಿಸೆಷನ್ ಬಂದ್ರೆ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇರುತ್ತೆ. ಬಟ್ ಸದ್ಯದ ಮಟ್ಟಿಗಂತೂ ತುಂಬಾ ಆತುರ ಆಗುತ್ತೆ ರಿಸೆಷನ್ ಇದೆ ಅಂತ ಹೇಳಿದ್ರೆ ಟೆಕ್ನಿಕಲಿ. ಬಟ್ ನೋಡೋಣ, ತುಂಬಾ ದಿನ ಏನಿಲ್ಲ, 1 ತಿಂಗಳು 2 ತಿಂಗಳಕ್ಕಾದ್ರೆ ಗೊತ್ತಾಗುತ್ತೆ ನಮಗೆ, ಕ್ಲಿಯರ್ ಪಿಕ್ಚರ್ ಕೂಡ ಸಿಗುತ್ತೆ. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.